ಸಿಹಿ ಸಿಹಿಯಾದ ಖಾರ ಖಾರವಾದ ಶಾವಿಗೆ ಉಪ್ಪಿಟ್ಟು ಯಾವ ರೀತಿ ಮಾಡೋದಂತ ತೋರಿಸ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾವಿಲ್ಲಿ ಶಾವಿಗೆಯನ್ನು ಮಾಡ್ಕೋಬೇಕಾಗತ್ತೆ. ನಾನು ಆಲ್ರೆಡಿ ಶಾವಿಗೆ ಮಾಡೋದು ಹೇಗೆ ಅಂತ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನಾನು ಅಕ್ಕಿ ಹಿಟ್ಟನ್ನು ತೊಗೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಎಣ್ಣೆಯನ್ನು ಸೇರಿಸಿ ರೊಟ್ಟಿ ಹಿಟ್ಟಿನ ಅದಕ್ಕೆ ಕಲಸ್ಕೊಂಡು ನೀಟಾಗಿ ಉಂಡೆಗಳನ್ನ ಮಾಡಿಕೊಂಡು ಚಕ್ಲಿ ಪಾವ ಏನಿದೆಯೋ ಅದರಲ್ಲಿ ಚಕ್ಲಿನ ಮಾಡ್ತೀವಲ್ಲ ಅದೇ ಪಾವ ತೊಗೊಂಡು ಈ ರೀತಿ ಶಾವಿಗೆನ ಮಾಡಿಕೊಂಡು ಹವೆಯಲ್ಲಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ನೀವು ಪೂರ್ತಿ ಡೀಟೇಲ್ ಬೇಕು ಅಂದರೆ ನಾನು ಇದ್ರದ ಲಿಂಕ್ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಡಿ. ನಂತರ ಅದನ್ನು ಹವೆಯಲ್ಲಿ ಬೇಯಿಸ್ಕೋಬೇಕು. ಇದು ಬೇಯೋಷ್ಟರೊಳಗೆ ನಾನು ಇದಕ್ಕೆ ಬೇಕಾದಂಥ ಖಾರ ಶಾವಿಗೆ ಉಪ್ಪಿಟ್ಟನ್ನು ಯಾವ ರೀತಿ ಮಾಡೋದು ಅಂತ ನೋಡ್ತಾ ಇದ್ದೀನಿ. ನಾನಿಲ್ಲಿ ಒಂದು 4-5 ಹಸಿರು ಮೆಣಸಿನಕಾಯಿನ ತೊಗೊಂಡು ಅದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಸೇರಿಸಿ ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ನೀರು ಹಾಕಿದೆ, ಶುಂಠಿ ಬೆಳ್ಳುಳ್ಳಿ ಆಪ್ಷನ್ನು ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಇದು ಮಾಡ್ಕೋಬೇಕು. ನಾವು ಇಷ್ಟು ಮಾಡ್ಕೊಳ್ಳೋ ಅಷ್ಟರೊಳಗೆ ನಮಗೆ ಈ ಕಡೆ ಇಡ್ಲಿ ಪಾತ್ರೆಯಲ್ಲಿ ಬೇಯಕ್ಕೆ ಇಟ್ಕೊಂಡಿರುವಂತಹ ಶಾವಿಗೆ ಏನಿದೆಯೋ ಅದು ರೆಡಿ ಆಗಿರುತ್ತೆ. ಇಷ್ಟಾದಮೇಲೆ ನಮ್ಮದಕ್ಕೆ ಬೇಕಾಗುವಂಥ ಒಗ್ಗರಣೆಯನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ಮೊದಲಿಗೆ ಎಣ್ಣೆ ಇಟ್ಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ, ಯೂಶಲಿ ನೀವು ಒಗ್ಗರಣೆ ಮಾಡಲಿಕ್ಕೆ ಏನೆಲ್ಲ ಬಳಸ್ತಿರೋ ಅಷ್ಟನ್ನೇ ಬಳಸಿ, ಕಡಲೆಬೇಳೆ, ಶೇಂಗಾ, ಕರಿಬೇವು ಮತ್ತು ಈರುಳ್ಳಿ ಇಷ್ಟನ್ನೆಲ್ಲ ಬಳಸಿ ಬೆಳೆಸಿ ಕರಿಬೇವು ಅಂದರೆ ನಾವು ಯೂಶಲಿ ಚಿತ್ರಾನ್ನ ಎಲ್ಲ ಹೇಗೆ ಮಾಡ್ತೀವೋ ಅದೇ ರೀತಿ ಮಾಡ್ಕೋಬೇಕಾಗತ್ತೆ. ಬಟ್ ಅಲ್ಲಿ ರೈಸ್ ಉಪಯೋಗಿಸ್ತೀವಿ, ಇಲ್ಲಿ ಶಾವಿಗೆನ ಉಪಯೋಗಿಸ್ತೀವಿ, ಅಷ್ಟೇ ಡಿಫ್ರೆನ್ಸ್. ನೋಡಿ ಇಷ್ಟನ್ನ ಹಾಕಿ ನೀಟಾಗಿ ಬೇಯಿಸ್ಕೋಬೇಕಾಗತ್ತೆ. ಇಷ್ಟಾದಮೇಲೆ ನಾನು ಇದಕ್ಕೆ ರುಬ್ಬಿಟ್ಕೊಂಡಿರುವಂತಹ ಹಸಿರು ಮೆಣಸಿನ್ಕಾಯಿ ಪೇಸ್ಟ್ನ ಹಾಕ್ತಾ ಇದ್ದೀನಿ. ಹಾಕಿ ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಸಹ ನೀಟಾಗಿ ಮಾಡ್ಕೊಳ್ಳೋಣ. ಸ್ವಲ್ಪ ಕಲರಿಗೋಸ್ಕರ ಅರಶಿನ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ. ಆದಮೇಲೆ ನೀಟಾಗಿ ಇದು ಹಸಿ ವಾಸನೆ ಹೋದ್ಮೇಲೆ ಇದಕ್ಕೆ ಬೇಯಿಸಿ ಸ್ವಲ್ಪ ರುಚಿಗೆ ನಾವು ಆಲ್ರೆಡಿ ಉಪ್ಪು ಹಾಕಿರ್ತೀವಿ ನೋಡಿ ಹಾಕ್ಕೊಳ್ಳಿ. ಉಪ್ಪು ಕಡಿಮೆ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಉಪ್ಪನ್ನ ಸೇರಿಸಿ, ಒಂದು ನಿಂಬೆಹಣ್ಣನ್ನ ಸೇರಿಸಿ ಇದಕ್ಕೆ ಬೇಯಿಸಿಟ್ಕೊಂಡಿರುವಂಥ ಶಾವಿಗೆನ ಬೇಯಿಸ್ಕೋಬೇಕು. ಶಾವಿಗೆನ ಇಲ್ಲಿ ಕೇವಲ ಒಂದು 5-6 ನಿಮಿಷ ಅಷ್ಟೇ ಬೇಯಿಸ್ಕೊಳ್ಳಿ. ನೀವು ಜಾಸ್ತಿ ಬೇಯಿಸ್ಲಿಕ್ಕೆ ಹೋದರೆ ಬೇಗ ಹೊರಟಾಗಿ ಬಿಡುತ್ತೆ. ಹಾಗಾಗಿ 5-6 ಮಿನಿಟ್ ಒಳಗೆ ನೀವು ಬೇಯಿಸ್ಕೊಂಡು ತೆಗ್ಗಿಟ್ಕೋಬೇಕಾಗುತ್ತೆ. ಇಷ್ಟಾದಮೇಲೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಉದ್ರುದ್ರಾದಂಥ ಖಾರ ಶಾವಿಗೆ ಉಪ್ಪಿಟ್ಟು ರೆಡಿ ಆಗುತ್ತೆ. ನಾವು ಅಂಗಡೀಲಿ ತಂದು ಮಾಡೋಕ್ಕಿಂತ ಈ ರೀತಿ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು. ಟೇಸ್ಟ್ ಅಂತೂ ತುಂಬ ಅಲ್ಟಿಮೇಟ್ ಆಗಿರುತ್ತೆ. ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಡಿ. ನಂತರ ಇದಕ್ಕೆ ನಾನು ಹಸಿ ತೆಂಗಿನ ತುರಿ ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. ಇವನ್ನ ಹಾಕೋದ್ರಿಂದ ಅಂತೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಆ ಉದ್ದೇಶಕ್ಕಾಗಿ. ನೋಡಿ ಇಷ್ಟು ಮಾಡಿಕೊಂಡ್ರೆ ನಮಗೆ ಖಾರ ಖಾರವಾದ ಶಾವಿಗೆ ಉಪ್ಪಿಟ್ಟು, ಅಕ್ಕಿ ಹಿಟ್ಟಿನ ಶಾವಿಗೆ ಉಪ್ಪಿಟ್ಟು ರೆಡಿ ಆಗುತ್ತೆ. ನಂತರ ಸಿಹಿ ಅದು ಮಾಡ್ಕೋಬೇಕು. ಯೂಶಲಿ ಖಾರಕ್ಕೆ ಏನಿಲ್ಲ ಒಗ್ಗರಣೆಗೆ ಹಾಕ್ಕೊಂಡು ಅದನ್ನೇ ಯೂಸ್ ಮಾಡೋದು. ಬಟ್ ಇಲ್ಲಿ ಖಾರದ ಬದಲಾಗಿ ನಾವು ಇಲ್ಲಿ ಸಕ್ಕರೆಯನ್ನು ಯೂಸ್ ಮಾಡಬೇಕಾಗುತ್ತೆ. ಕಡಲೆಬೇಳೆ, ಸಾಸಿವೆ, ಜೀರಿಗೆ ಇವನ್ನಷ್ಟೇ ಉಪಯೋಗಿಸಿ. ನಾನು ಇದಕ್ಕೆ ಶೇಂಗಾಯನ್ನು ಹಾಕ್ತಾ ಇಲ್ಲ, ಬದಲಾಗಿ 2 ಟೇಬಲ್ಸ್ಪೂನು ಸಕ್ಕರೆನ ಹಾಕ್ತಾ ಇದ್ದೀನಿ. ನೀವು ಈರುಳ್ಳಿನೂ ಅಷ್ಟೇ, ಇದಕ್ಕೇನು ಈರುಳ್ಳಿ ಬೇಕಂತಿಲ್ಲ, ಬಟ್ ನನಗಿಷ್ಟ ಅಂತ ನಾನು ಈರುಳ್ಳಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಷ್ಟ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪನ್ನು ಸೇರಿಸಿ ಅದೇ ಥರ ಬೇಯಿಸಿಟ್ಕೊಂಡಿರುವಂತಹ ಶಾವಿಗೆ ಏನಿದೆಯೋ ಹಾಕಿ ಮಿಕ್ಸ್ ಮಾಡಿದ್ರೆ ನಮಗೆ ಸಿಹಿ ಸಿಹಿ ಆದಂತಹ ಶಾವಿಗೆ ಉಪ್ಪಿಟ್ಟು ರೆಡಿ ಆಗುತ್ತೆ. ದಿಢೀರಾಗಿ ಒಂದರಲ್ಲೇ 2-in-1 ರೆಸಿಪಿಗಳನ್ನು ನಾವು ಮಾಡ್ಕೋಬೋದು. ಮನೆಯಲ್ಲಿ ಚಿಕ್ಕ ಪುಟ್ಟ ಮಕ್ಕಳಿದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ನಾನು ಸ್ವೀಟ್ ರೆಸಿಪಿ, ಸ್ವೀಟ್ ಬ್ರೇಕ್ಫಾಸ್ಟಾಗಿ ಶಾವಿಗೆ ಉಪ್ಪಿಟ್ಟನ್ನು ತೋರಿಸಿದ್ದೀನಿ. ನಂತರ ಇದಕ್ಕೂ ಸಹ ಹಸಿ ಕೊತ್ತಂಬರಿ ಸೊಪ್ಪನ್ನ ಯೂಸ್ ಮಾಡಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿ ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.